ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ನವೆಂಬರ್ ಎಂಟನೇ ತಾರೀಕು ಶುಕ್ರವಾರ ಹೌದು ಶ್ರೀ ಲಕ್ಷ್ಮೀ ದೇವಿಯ ದಿವ್ಯ ದೃಷ್ಟಿಯಿಂದಾಗಿ ಈ ಮೂರು ರಾಶಿಯವರ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಪ್ರವೇಶವಾಗುತ್ತಿದೆ ಹೌದು ಈ ಮೂರು ರಾಶಿಯವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಲಕ್ಷ್ಮೀ ದೇವಿಯ ದಿವ್ಯ ದೃಷ್ಟಿಯಿಂದಾಗಿ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಅನ್ನೋದು ಸುಳಿಯುವುದಿಲ್ಲ ಯಶಸ್ಸಿನ ಕಡೆ ಸಾಗುತ್ತಾರೆ ಹಾಗಾಗಿದ್ರೆ ಶ್ರೀ ಲಕ್ಷ್ಮೀದೇವಿ ಕೃಪೆ ತೋರುತ್ತಿರುವ ಆ ಮೂರು ಅದೃಷ್ಟ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ಶ್ರೀ ಲಕ್ಷ್ಮೀ ದೇವಿಯನ್ನು ನಂಬುವುದಾದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆರಾಧಕರು ವಿಶ್ವನಾಥ ಭಟ್ ನಿಮ್ಮ ಸಮಸ್ಯೆಗಳೇ ಯಾವುದೇ ಆದರೂ ಕೇವಲ ಎರಡೇ ಎರಡು ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಈ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರ ಹೌದು ನಾಳೆ ನವೆಂಬರ್ ಎಂಟನೇ ತಾರೀಕು ಶುಕ್ರವಾರ ಹೌದು ಶ್ರೀ ಲಕ್ಷ್ಮೀ ದೇವಿಯ ದಿನವಾದದಿಂದ ಈ ಮೂರು ರಾಶಿಯವರ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತಿದ್ದಾವೆ ಅದು ಮಧ್ಯರಾತ್ರಿಯಿಂದಲೇ ಹೌದು ವೀಕ್ಷಕರಾದಾಗಿದ್ರೆ ಏನೇನೆಲ್ಲ ಫಲಗಳು ಅನುಭವಿಸುತ್ತಿದ್ದಾರೆ ಅಂದರೆ ಮೊದಲಿಗೆ ಇವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಸುಖವನ್ನು ಕಂಡುಕೊಳ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಂದ್ರೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕಂಕಣ ಭಾಗ್ಯಕ್ಕೆ ನೀವು ಸೊತ್ತಾಗುತ್ತೀರಾ ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ರಂದ್ರೆ ಅದರಲ್ಲಿ ಯಾವುದೇ ಅಡೆತಡೆ ಅನ್ನೋದು ನಿಮ್ಮ ಹತ್ರ ಸುಡಿಯುವುದಿಲ್ಲ ಮತ್ತು ಯಾವುದಾದ್ರೂ ಹೊಸ ಮನೆ ಹೊಸ ವಸ್ತುಗಳನ್ನು ತೆಗೆದುಕೊಳ್ಳೋಕೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಈ ನಾಲ್ಕು ರಾಶಿಯವರು ಕೊಟ್ಟಿರುವ ಹಣ ವಾಪಸ್ಸು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ಇವರು ಕೊಟ್ಟಿರುವ ಹಣ ವಾಪಸ್ಸು ನಿಮ್ಮ ಕೈಗೆ ಬಂದ ಸೇರಲಿದೆ ಈ ಎಲ್ಲ ಫಲಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದ್ರೆ ಮೊದಲಿಗೆ ಎರಡನೇದಾಗಿ ಮೀನಾ ರಾಶಿ ಮೂರನೇದಾಗಿ ಕನ್ಯಾ ರಾಶಿ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದೆ ಹೋದ್ರು ಓಂ ಲಕ್ಷ್ಮೀ ದೇವಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ